ಯಾವುದೋ ಗಾನ ಕೇಳಿಕೊಂಡು ನಾವು ಸೇರಿಸುವಂತ ಬಾಯ ಹಾಕಿಬಿಟ್ಟೆ. ಇದು ಕೋಗಿಲೆ ಎದುರಲ್ಲಿ ಕಾಗೆ ಕೂದಾಗಾಯ್ತು ನನಗೆ. ಆಮೇಲೆ ಏನೋ ರಾಗ ಬಂತು ಈಗ. ರಾಗ ಕೇಳಿದ್ರು ರಾಗ ಆಗ್ತದೆ, ಪ್ರಶ್ನೆ ಬೇರೆ ಅದಲ್ಲ. ಯಾಕೆಂದ್ರೆ ಅನುರಾಗದ ಉದ್ವೇಗದಲ್ಲಿ ನನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಆ ರಾಗ ಸೊಗದು ಹೋದದ್ದು. ಹೇಳಿದ್ದಲ್ಲ ಹೇಳಿದ್ದಾದ್ರೆ ಅದೆಲ್ಲ ಸುಮಧುರವಾಗಿ ಹೇಳಲಿಕ್ಕೆಲ್ಲ ಬೇರೆ ಜನರ ವ್ಯವಸ್ಥೆ ಮಾಡಿದ್ದೇವೆ ನಾವು. ಗೊತ್ತಾಯ್ತು ಸೊಗದು ಹೋಗುವುದಕ್ಕೆಲ್ಲ ನಾನೇ ಸರಿ. ಅಂದ್ರೆ ಹೇಳಿದ್ದಲ್ಲ ನಾನು ಹೋಗ್ತೇನೆ. ನಿಲ್ಬೇಕ್ರಿ. ಯಾಕೆ? ನಿನ್ನಲ್ಲಿಯ ಒಂದು ವಿಷಯವನ್ನು ಕೇಳ್ತೇನೆ. ಇನ್ನೂ ವಿಷಯ ಮುಗಿಲಿಲ್ಲ ನಿಮ್ಮದು. ಸಮಸ್ಯೆ ಸಮಸ್ಯೆ ಚಿಡುಕುಂಟೆ ಸಮಸ್ಯೆ. ಅಯ್ಯೋ ಮಹಾರಾಜರು ಸಮಸ್ಯೆ. ನಿನ್ನಲ್ಲಿಯೇ ಕೇಳ್ತೇನೆ, ಈ ನಾಡಿನ ಯಾವುದೇ ಒಂದು ಪ್ರಜಾವರ್ಗದವರಿಗೆ ಯಾವುದೇ ಒಂದು ಕಷ್ಟ ಬಂತು ಅಂತಾದ್ರೂ ಪರಿಹರಿಸುವುದು ಯಾರು? ಮಹಾರಾಜರು. ಮಹಾರಾಜರಿಗೆ ಕಷ್ಟ ಬಂದ್ರೆ ಪ್ರಜೆಗಳು ತಾನೇ. ಪ್ರಯತ್ನ ಮಾಡಬೇಕು. ಹೌದಾ? ಹೌದು. ನಾನು ಈ ವರ್ಷ ಬಹಳ ಕಷ್ಟದಲ್ಲಿದ್ದೇನೆ. ಪರಿಸ್ಥಿತಿ ಈ ವರ್ಷ ಬಹಳ ಕಷ್ಟದಲ್ಲಿದ್ದೀರಾ ತಾವು? ಸಮಸ್ಯೆಯಲ್ಲಿದ್ದೇನೆ. ಏನಂತ ಹೇಳ್ಬೋದು? ನಮ್ಮ ನಾಡಿನ ಪ್ರಜಾವರ್ಗದವಳಲ್ಲಿ ನೀನು ಒಬ್ಬಳು. ಹೌದಲ್ಲ? ಹೌದು. ಮತ್ತೆಂತದಲ್ವೇ, ಕರ್ಮ ತೀರ್ಲಿಕ್ಕೆ ನಿದ್ರೆ ಬಂದು ಸಾಯುವುದಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಒಳ್ಳೆ ಹೋಯ್ತೇನೆ ನೋಡಿ ಹೇಳಿ. ಅಲ್ಲ, ವೈದ್ಯರು ಕೊಟ್ಟದ್ದನ್ನು ತಗೊಂಡ್ರೆ ಅದು ಹೃದಯಕ್ಕೂ ಪೆಟ್ಟು ಬಿಡುತ್ತದೆ. ಅದು ಒಳ್ಳೇದಲ್ಲ. ತಗೊಳ್ಳುವುದಲ್ಲ ಇದು. ಇದು ವೈದ್ಯರೆಲ್ಲ ಕೊಡುವ ಔಷಧಿಯಿಂದ ಇದೇನು ಆಗುವ ಪರಿಣಾಮ ಬೀರುವುದಿಲ್ಲ. ಮತ್ತೆ ನಿದ್ರೆ ಬರದೇ ಇರುವ ಕಾರಣ ಏನು ಗೊತ್ತಾ? ಹರೆ ಪ್ರಬುದ್ಧನಾಗಿರುವಂತ ನನಗೆ ಸುಳ್ಳ ಮದುವೆ ಆಗಿಲ್ಲ. ಇನ್ನೂ ಮದುವೆ ಆಗಲ್ಲ ನಿಮಗೆ? ಇನ್ನೂ ಮದುವೆ ಆಗಲಿಲ್ಲ ಅಂದ್ರೆ ನಾನು ನಿನ್ನ 40 ದಾಟಲಿಲ್ಲ. ನೀವು ಅನುಮಾನ ಮಾಡುದು ಬೇಡ. ಗೊತ್ತಾಯ್ತಾ? ಅದನ್ನ ಹೇಳಬೇಡ. ನೀವು ಮದುವೆ ಹೇಳಿದ್ರೆ ಸಾಕು, ಸಾಲು ಸಾಲಾಗಿ ಬರ್ತಾರಪ್ಪ ಹೆಣ್ಣು ಮಕ್ಕಳು. ಆ ಲೆಕ್ಕದಲ್ಲಿ ನೀನನ್ನು ಅಲ್ಲ, ಅದಲ್ಲ ಉಳಿದವರು ಸಾಲ ಸಾಲ ಎಲ್ಲ ಸುದ್ದಿ ಬಿಡುವ. ಹರೆ ಪ್ರಬುದ್ಧನಾಗಿರುವಂತ ನಾನು ಈ ಮನ್ಮಥನ ಶರದ ಉರುಬೆಗೆ ಬೇಯುತ್ತಿರುವಾಗ ಅದ್ರ ಪರಿಹಾರಕ್ಕೆ ನೀನೊಂದು ಮನಸ್ಸು ಮಾಡಿದ್ರು ನೋಡು. ನಾನು ಒಂದು ಮನಸ್ಸು ಮಾಡಿದ್ರೆ ಅಂದ್ರೆ ನನ್ನ ನಿನ್ನ ತನು ಸುಖವನ್ನ ಇತ್ತು ನನ್ನನ್ನು ಸಂತೈಸಿದ್ರೆ ಸಾಕು. ಏನೋ ಮಹಾರಾಜನಿಗೆ ಕಷ್ಟ ಬಂದಾಗ ಪ್ರಜೆಗಳು ರಕ್ಷಿಸಬೇಕು, ಕಾಪಾಡಬೇಕು ಎನ್ನುವುದಾಗಿ ನಾನು ಏನೋ ತಿಳಿದುಕೊಂಡೆ. ಇದರ ಸಮಸ್ಯೆಯ ಸಮಸ್ಯೆ ಅದು ನಮ್ಮಲ್ಲಿ ಹೇಳೋ ಮಾತುಗಳ ಇದು. ಮತ್ತೆ ಉಳಿದವರಲ್ಲಿ ಏನಾದ್ರೂ ಪರಿಹಾರ ಆಗುವುದಿಲ್ಲ. ಛೇ, ನೀವು ಅಂತಲ್ಲ, ನಿಮ್ಮಂತ ಎಷ್ಟೋ ಗಂಡು ಮಕ್ಕಳು ಇದೇ ಹಣೆ ಬಾರ ಬರುದು. ಹಾ, ಹೆಣ್ಮಕ್ಳನ್ನು ನೋಡುವುದು ನೀನ್ ಯಾರಿಂದ ಮನೆಯಲ್ಲಿ ಅಂತ ಹೇಳ್ತಾರೆ ಹೇಳುವುದು. ನಿನ್ ಬಾಳಿ ಜನ ತಾಗಿದ್ದಾರೆ. ಈಗ ತಾಗೋ ಪ್ರಶ್ನೆ ಅಲ್ಲ, ಕೇಳಿದ ಅನುಭವ ಇದಲ್ಲ. ಹೆಚ್ಚೇನು, ನಾವು ಪರಿಚಯ ಹೇಳಿದ್ರೆ ತಾವೇ ಹೇಳಿಕೊಳ್ಳುದು. ನಾನು ಅಂತವ್ರ ಮಗ, ಇಂತವ್ರ ಮಗ ಸಂತೆಯಲ್ಲಿ ಮೆತ್ತೆ ಕದ್ರ ಬಗ್ಗೆ ಅಂತ ಹೇಳುವುದು. ಮನ ನೋಡಿ ಹಾಗೆ ಹೇಳ್ತಾ ಇದ್ದಿಲ್ಲ. ಇನ್ನು ಒಂದು ಮಾತಾಡಿದ್ರೆ ಸಾಕು. Oh, my God.
ಕೈ ಹಾಕೋ ಕೇಳುವುದಕ್ಕೆ ನೀನು ಯಾವನ ಅವಳ ಅಪ್ಪ ಕಣೋ ಏನು ಚಂದ ಇದ್ದ ಹೆಣ್ಣು ಮಕ್ಕಳೆಲ್ಲ ನಿನಗೆ ಬೇಕೇನು ನಾನು ಚಂದ ಇದ್ದೇನೆ ಬಾರೋ ದೊಡ್ಡವ್ರ ಮಕ್ಕಳಿಗೆಲ್ಲ ಏನು ಹಾಳಾಗಿ ಹೋಗೋ ಕಾಲ ಬಂತು ಮಗ ಹೌದಪ್ಪಯ್ಯ ಇಷ್ಟೊತ್ತಿಗೆ ನಾನು ಬಾರದೆ ಹೋಗಿದ್ರೆ ನಿನ್ನ ಮಾನ ಮತ್ತು ಪ್ರಾಣ ಎರಡು ಉಳಿತಾ ಇರಲಿಲ್ಲ ಹೌದಪ್ಪ ಆದರೆ ಯಾರು ಏನು ಎನ್ನುವುದನ್ನು ತಿಳಿದೆ ಬಾಯಿಗೆ ಬಂದಾಗ ಬೈದೆ ಒಡಿಲಿಕ್ಕೂ ಹೋದೆ ಮುಂದೆ ಏನಾಗ್ತದೋ ಏನು ಹೋಗ್ತದೋ ಮಗ ಅಪ್ಪಯ್ಯ ಹೆದರಿಕೊಳ್ಳೋದಕ್ಕೆ ನಾವೇನು ತಪ್ಪು ಮಾಡಿದ್ದೇವೋ ಹೇಳಿ ಏನಿಲ್ಲ ಅಲ್ವಾ ಬಾ ಬಾ ಯಾಕೆ ಬರಲಿಲ್ಲ ಎನ್ನುವ ಹಾಗೆ ವಿಚಾರಿಸಬೇಕಾದದ್ದು ಆತ್ಮೀಯರಾಗಿ ನನಗೆ ಕರ್ತವ್ಯ ಹೌದು ಹಾಗಾಗಿ ಎಲ್ಲಾ ಕಡೆ ಹುಡುಕಿ ಆಯ್ತು ಎಲ್ಲೆಲ್ಲೂ ನನ್ನ ಆತ್ಮೀಯನ ಸುಳಿವಿಲ್ಲ ಹಾಗಾದ್ರೆ ವಿಚಾರಿಸಬೇಕಾದದ್ದು ಅಂತಃಪುರ Yeah.
ಅನಿಸಿಕೊಂಡು ನಿನ್ನ ಮಾನ ಪ್ರಾಣ ಬೇರೆ ಅಲ್ಲ, ನನ್ನ ಪ್ರಾಣ ಮಾನ ಪ್ರಾಣ ಬೇರೆ ಅಲ್ಲ, ನಿನ್ನ ಮಾನ ಹೋಗುವುದು ಒಂದೇ, ಪರ್ಯಾಯವಾಗಿ ನನ್ನ ಮಾನ ಹೋಗುವುದು ಒಂದೇ. ಹೇಳು ಯಾರೈ ಕಚ್ಚದ ಎನ್ನ ಮಾನ ಭಂಗದ ಮಿತ್ರ ಎನ್ನ ಮಾನ ಎಂದಾಗ ಕೇಳಿದ್ದು ನೀವ್ಯಾರು ಅಂತ ಕೇಳಿದ್ದು
ಛೇದಿನಾಡಿನ ಅಧಿಕಾರಿ ಶಿಜಿಲ ಮಹಾರಾಜ ಹೀಗೆನ್ನುವುದಾಗಿ ನಾನು ಹೇಳಿದ್ದೆ ತಡ. ಅವನಿಗೆ ಆ ಶಬ್ದ ಕೇಳಿದ್ರೆ ಆಗುವುದಿಲ್ವೋ ಪೂರ್ವಗ್ರಹ ಅಂತ ಉಂಟು, ಏನು ಗೊತ್ತಿಲ್ಲ ಗೆಳೆಯ. ಏನಾಯ್ತು ಮಿತ್ರ? ಒಂದೇ ಸವನೆ, ನನ್ನ ಹೆಸರನ್ನು ಕೇಳಿದ್ದೆ ಕೇಳಿದ್ದು ಸಿಟ್ಟು ಬಂದು ವನಚರಗೆ ಸಮ ನೀನು, ನೀನೊಬ್ಬ ಕೋತಿ ಕೋತಿ ಅಂತ ನಿನಗೆ ಇಷ್ಟು ಚಂದ ಇದ್ ನನಗೆ ಕೋತಿ ಅಂತ ಹೇಳಿದ್ರೆ ಮತ್ತೆ ಉಳಿದವ್ರಿ ಅಂತ ಹೇಳ್ತಾಳವಳು. ನನಗೆ ಆಶ್ಚರ್ಯ ಆಯ್ತು, ಸಿಟ್ಟು ಬಂತು. ಒಂದು ನಾಡಿದ ಮಹಾರಾಜ ನಾನು, ನನ್ನಂತವನು ಕೋತಿ ಅಂತ ಹೇಳಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೇನೋ? ಸರಿ ಉಂಟು ಮಾಡಿತು, ಯಾರು ಬಿಟ್ಟಾರು ಹೇಳು. ಮತ್ತೆ ಹುಡುಗಿಯರು ಬ್ರಹ್ಮಾಸ್ತ್ರ ಉಂಟಲ್ಲ, ಒಂದೇ ಸವರೇ ಬೊಬ್ಬೆ ಹೊಡೆದು. ಓಹೋ, ಅವಳ ಬೊಬ್ಬೆಯನ್ನು ಕೇಳಿ ಯಾವುದೋ ಗಂಡಸರು ಸ್ವರ ಕೇಳಿದ್ರೆ ಬಹುಶಃ ಯಾರು ಬರುವುದಿಲ್ಲ ಇತ್ತು. ಈ ಹೆಣ್ಣು ಸ್ವರ ಕೇಳಿದ್ದೇ ಕೇಳಿದ್ರು ಮಹಾರಾಜ ಎಷ್ಟು ಜನ ಬಂದದ್ದು. ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಈ ಸಕ್ಕರೆ ಇರುವೆ ಮುತ್ತಿದ ಹಾಗೆ ಬರ 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 ಬಂದ್ರು. ಬಂದವರೆಲ್ಲ ಯಾರು? ಮಗವೀರರು, ಒಂದು ಮೈ ಮೇಲೆ ಬೀಳುವುದಕ್ಕೆ ಸಿದ್ಧರಾದ್ರು. ಏನಾಯ್ತು ಮಹಾರಾಜ? ನಾನು ಅಲ್ಲಿಪರ ಸಂಘ, ಅಭಿಮಾನ ಸಂಘ ಅಲ್ವೇ, ಆದ್ರಿಂದ ನಾನು ಸ್ವಲ್ಪ ಗಂಭೀರ, ಅಲ್ಲಿಯೂ ಸ್ವಲ್ಪ ಗಂಭೀರ ತಗೊಂಡೆ ನಾನು. ಆದ್ರೆ ಏನು ಮಾಡುವ, ಸಾರ್ವತ್ರಿಕವಾಗಿ ಏರ್ಪಡಿಸಿರುವಂತಹ ಆ ಕೂಟದಲ್ಲಿ ನನ್ನದೇ ತಪ್ಪು ಅಂತ ಅವರಷ್ಟಕ್ಕೆ ತೀರ್ಮಾನ ಮಾಡಿ ಆಯ್ತು. ಹೌದಾ? ಹೌದಪ್ಪ. ಆಮೇಲೆ ಕೈರವನ ಮಗಳಾಗಿರುವಂತ ಆ ದಾರಿಗೆ ಕಾಲಿಡಿಬೇಕು ಅಂತ ಹೇಳ್ಬಿಟ್ರು. ಯೋಚಿಸಬೇಕಾದದಿಲ್ಲ, ಯೋಗ್ಯ ರೀತಿಯಾದಂತಹ ನ್ಯಾಯವನ್ನು ನಾನು ಒದಗಿಸ್ತೇನೆ. ಈ ಕ್ಷಣಕ್ಕೆ ಹೋಗಿ ಬೆಸ್ತರ ಚೇರಿಗೆ ಸುಟ್ಟು ಸುಟ್ಟು ಬೂದಿಯಾಗಿ ಹೋಗಬೇಕು. ಇಲ್ಲದೆ ಇದ್ರೆ ನನ್ನ ಆತ್ಮೀಯನಿಗೆ ಈ ರೀತಿಯಾದಂತಹ ಅವಮಾನ ಮಾಡ್ತಾರಂತಾದ್ರೆ ಎಲ್ಲಿಯ ಸಮಾಧಾನ ಬಂದಿತ್ತು? ಎಷ್ಟರ ಮಟ್ಟಿಗೆ ಸಮಾಧಾನವನ್ನು ತಂದುಕೊಳ್ಳುವುದು? ಹೌದೇನು? ಏನು ಬೆಸ್ತರ ಕೇರಿಗೆ ಬೆಂಕಿ ಹಾಕಿದ್ರೆ ನನಗೆ ಬೇಕಾದದ್ದು ಸಿಗ್ತದ? ಅಂದ್ರೆ ಅಂದ್ರೆ ಮತ್ತೇನಲ್ಲ, ನನಗೆ ಬೇಕಾದದ್ದು ನ್ಯಾಯ, ನನಗೆ ಬೇಕಾದದ್ದು ಧರ್ಮ. ಇಡೀ ಬೆಸ್ತರ ಕೇರಿಯಲ್ಲಿ ಒಬ್ಬಾಕೆ ಅಪರಾಧ ಮಾಡಿದ್ದಾಳೆ ಅಂತಾದ್ರೆ ಎಲ್ಲವರೂ ಸುಟ್ಟು ಭಸ್ಮ ಆಗುವುದು ಸರಿ ಏನದು? ಇಲ್ಲಿಯೂ ನಮ್ಮದು ನ್ಯಾಯ ನೀತಿ ಧರ್ಮ ಉಂಟೇ ಉಂಟು. ಎಷ್ಟು ವಿಶಾಲವಾದ ಮನಸ್ಸು ನಿನ್ನದು. ದೊಡ್ಡದು ಭಯಂಕರ. ಒಂದು ಕೆಲಸ ಮಾಡ್ತೇನೆ, ಈ ಕ್ಷಣಕ್ಕೆ ಹೋಗಿ ಆ ಹೆಣ್ಣನ್ನು ಕತ್ತರಿಸಾಕ್ ಬರ್ತೇನೆ. ಬದುಕಬಾರ್ದವಳು. ನೀನು ಅವಳನ್ನು ಕತ್ತರಿಸಿ ಬಿಸಾಡಿದ್ರೆ ನನಗೆ ಎಂತ ಸಿಗ್ತದ? ಅಂದ್ರೆ ನ್ಯಾಯ ನೀತಿ ಧರ್ಮ ಅದೇ ಅದೇ ಬೇರೆ ಇಲ್ಲ. ಯೋಚನೆ ಮಾಡೋ ಗೆಳೆಯ, ಇಷ್ಟು ಒಳ್ಳೆ ಮನಸ್ಸನ್ನು ಅವಳು ಅರ್ಥ ಮಾಡ್ಕೊಂಡು ಹೋದಲ್ಲ. ಸ್ತ್ರೀ ಯಾವಾಗಲೂ ಶಿಕ್ಷಾರ್ಹಳೆ ಹೊರತು ಅದಾರ್ಹಳಲ್ಲ. ಹೌದಾ? ಸ್ತ್ರೀ ಹತ್ಯ ದೋಷಕ್ಕೆ ನನ್ನ ಆತ್ಮೀಯ ಸರಿ ಬರುವುದಿಲ್ಲಪ್ಪ. ನಿನಗೆ ನಾನ್ ನ್ಯಾಯ ಒದಗಿಸ್ತೇನೆ, ನೀನ್ ನಡೆಯಲ್ಲಿಗೆ. ಯಾಕೆಂದ್ರೆ ಅಪರಾಧಿಯಲ್ಲಿಗೆ ನ್ಯಾಯಾಧೀಶ ಹೋಗಿ ಶಿಕ್ಷೆ ಕೊಡುವುದು, ನ್ಯಾಯಾಧೀಶದಲ್ಲಿಗೆ ಅಪರಾಧಿಯನ್ನು ಕರೆಸಿ ಶಿಕ್ಷೆ ಕೊಡುವುದು. ನ್ಯಾಯಾಧೀಶ ಇದ್ದಲ್ಲಿಗೆ ಅಪರಾಧಿ ಬರಬೇಕು. ನ್ಯಾಯ ನೀತಿ ಧರ್ಮ ಬಿಟ್ಟರೆ ನಮಗೆ ಬೇರೆ ಮಾತೇ. ಆಯ್ತು, ಅಂತೂ ಅವಳೆಲ್ಲಿಗೆ ಬರಬೇಕು ಅಂತ ನೀನು ಹೇಳುದಲ್ವಾ? ಆದಷ್ಟು ಬೇಗ ಕರ್ಕೊಂಡು ಬರ್ತೇನೆ. ಆದ್ರೆ ಮತ್ತೆ ನೀನು ಯೋಚನೆ ಮಾಡ್ತಾ ಇರಬಾರ್ದು, ಒಳಗೋಗು. ನಿನಗೆ ಎಷ್ಟು ಬೇಕು ಅಷ್ಟು ಆಗುತ್ತದೋ ಅಷ್ಟು ಊಟ ಮಾಡಿ ಇವತ್ತು. ನೀನು ಊಟ ಮಾಡಿ ಸ್ವಲ್ಪ ಮಲಗು, ಮತ್ತದೇ ಯೋಚನೆ ತಲೆ ಬಿಸಿ ಮಾಡ್ಕೊಂಡು ನಿದ್ರೆ ಎಲ್ಲ ಹಾಳು ಮಾಡ್ಕೊಳ್ಬೇಡ. ಊಟ ಮಾಡಿ ಮಲಗುವಷ್ಟು ಹೊತ್ತಿಗೆ ಅವಳು ಬಂದ್ರೆ ಸಾಕು ನೋಡು. ಮತ್ತೆ ಹೇಳಿ ಆಯ್ತು, ಇನ್ನಷ್ಟು ಸಮಾಧಾನ ಆಗಬೇಕು ಅಂತಾದ್ರೂ ಅವಳು ಇಲ್ಲಿಗೆ ಬರಲೇಬೇಕು. ನೋಡೋಣ, ಒಂದು ನಾಲ್ಕು ಮಂದಿ ಆಳುಗಳನ್ನು ಕರ್ಕೊಂಡು ಎಲ್ಲ ಸೇರಿದೆ. ಕೈರವನ ಮನೆಯೂ ಸಿಕ್ಕಿತು. ಮನೆಯೊಳಗೆ ದಾರಿಕೆ ಒಬ್ಳೆ. ಈ ಮೊಗವೀರರಿಗೆ ಎಲ್ಲ ಒಂದು ಅಭ್ಯಾಸ ಉಂಟು ಸ್ವಾಮಿ. ಹಗಲಿನಲ್ಲಿಯೂ ಮೀನು ಇಡುವುದು, ರಾತ್ರಿಯಲ್ಲಿಯೂ ದೊಡ್ಡ ದೊಡ್ಡ ಮೀನು ಸಿಗ್ತದಂತ ಹೊಳೆ ಬದಿ ಹೋಗುತ್ತಾರಂತೆ.
ದಾರಕ್ಕೆ ಅಪ್ಪ ಮೀನು ಹಿಡಿಯುವುದಕ್ಕಂತ ಹೊಳೆ ಬದಿ ಹೋಗಿದ್ದ. ಅಪ್ಪನ ಬರ ನಿರೀಕ್ಷೆಯಲ್ಲಿ ಹೆಣ್ಣು ಮನೆಯೊಳಗೆ ಅಪ್ಪನನ್ನು ಕಾಯ್ತಲ್ಲೇ ನಿದ್ದೆ ಬಂದಿರಬೇಕು ಅವಳಿಗೆ ಪಾಪ. ಹಾಗಾಗಿ ಮಲಗಿದಂತಹ ಅವಳನ್ನ ಮಂಚ ಸಹಿತವಾಗಿ ಎತ್ತಿ ಆತ್ಮೀಯನ ಅಂತಃಪುರದಲ್ಲಿಟ್ಟಿದ್ದೇನೆ. ವಿಷಯವನ್ನು ತಿಳಿಸ್ತೇನೆ. ಪರೀಕ್ಷೆ ಮಾಡಿ ನೋಡುವಾಗ ಏನೋ ವ್ಯತ್ಯಾಸ ಆಗಿದೆ ಅಂತ ಕಾಣ್ತಾ ಉಂಟು. ಏನಾಗಿರಬಹುದು, ಏನಾಗಿರಬಹುದು, ಏನು ಹೋಗಿರಬಹುದು ಅಂತ ನನ್ನಲ್ಲಿ ನಾನು ಪ್ರಶ್ನೆ ಮಾಡಿಕೊಂಡ ಪ್ರಯೋಜನ ಇಲ್ಲ. ಕರೆದು ಕೇಳ್ತೇನೆ ನೋಡುವ. ತಾರಿಕಾ, 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 ಅಡುಗೆ ಸಿದ್ಧವಾಯ್ತಿ? ಹೌದಪ್ಪಯ್ಯ. ದಾರಿಕಾ ಅಂತ ಒಮ್ಮೆ ಕರೆದಾಗ ಒಂಬತ್ತು ಬಾರಿ ಅಪ್ಪ 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 ಅಂತ ನನ್ನ ಹತ್ತಿರ ಓಡಿ ಬಂದು ನಿಲ್ವ ನೀನು? ಹಿಂದೆ ಯಾಕಮ್ಮ ದೂರ ನಿಂತಿದ್ದಿ? ಅಪ್ಪಯ್ಯ, ಗುರು ಹಿರಿಯರ ಮಧ್ಯದಲ್ಲಿ ತಗ್ಗಿ ಬಗ್ಗೆ ನಡಿಬೇಕು ಅಂತ ನೀವೆಲ್ಲೂ ಹೇಳಿದ್ದು. ಆ ಮಾತು ಇವತ್ತು ನೆನಪಿಗೆ ಬಂತ ಮಗಳೇ. ದಾರಿಕಾ, ಅಪ್ಪ ಮನೆಗೆ ಬಾಗಿಲು ಹಾಕಿದ್ದಾನೆ. ಹತ್ತಿರದಲ್ಲಿ ನಮ್ಮವ್ರು ಯಾರು ಇಲ್ವಲ್ಲ? ಇಲ್ಲಪ್ಪಯ್ಯ. ನಿನ್ನಲ್ಲಿ ಒಂದೆರಡು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತೀಯಾ? ಆಯ್ತಪ್ಪಯ್ಯ. ಕೆಲವು ದಿವಸದಿಂದ ನೀನು ಹಸಿ ಅಕ್ಕಿ ತಿಂತ ಇದೆಯಲ್ಲ, ಯಾಕೆ? ಮನಸ್ಸಾಯ್ತಪ್ಪ, ತಿನ್ಬಿಟ್ಟೆ ಅಪ್ಪಯ್ಯ. ಕೆಲವು ದಿನದಿಂದ ನೀನು ಹುಳಿ ತಿಂತ ಇದೆಯಲ್ಲ, ಯಾಕಮ್ಮ? ರುಚಿ ಆಯ್ತು, ತಿನ್ಬಿಟ್ಟೆ. ಹೇಳ್ತಾ ಇರೋದು ನಿನ್ನ ಅಪ್ಪ ಅನ್ನೋದನ್ನು ಮಾತ್ರ ಮರಿಬೇಡ, ಸತ್ಯ ಹೇಳು. ನೀನು ರಜಸ್ವಲೆ ಆಗದೆ ಎಷ್ಟು ಸಮಯ ಆಯ್ತು? ಹೇಳುದಿಲ್ಲ, ಹೇಳುದಿಲ್ಲ, ಹೇಳು. ಕಥಿಯ ತಾಳದಿರು ತಾದಾ
ಸಾಮರ್ಥ್ಯ ನನಗಿಲ್ಲಮ್ಮ, ಹಾಗಾಗಿ ಸಾಯ್ಬೇಕಾದವಳು ನೀನಲ್ಲ ನಾನು. ಇಲ್ಲಮ್ಮ, ಸಾಯ್ಬೇಕಾದವಳು ನೀನು ಅಲ್ಲ ನಾನು ಅಲ್ಲ. ನಿನ್ನ ಕೈಯಾರೆ ನಿನ್ನ ಶೀಲವನ್ನು ಕೆಡಿಸಿಕೊಂಡವಳಲ್ಲ ಮಹಾರಾಜ ಕೆಡಿಸಿದ್ದು ತಾನೇ. ಏನೋ ಸಿಟ್ಟಿನ ಹೊತ್ತಿನಲ್ಲಿ ಇಂಥದ್ದೊಂದು ಪ್ರಕರಣ ನಡೆದಿರಬಹುದು. ನೇರವಾಗಿ ಹೋಗಿ ಮರ್ಯಾದೆಯಿಂದ ಬದುಕುವುದಕ್ಕೆ ನಮಗೊಂದು ಮಾರ್ಗ ತೋರಿಸಿ ಮಹಾರಾಜರೇ ಅಂತ ಹೇಳಿದರೆ ಖಂಡಿತ ಆ ಮಾರ್ಗ ತೋರಿಸಿ ಯಾರು ಆಸ್ಥಾನದತ್ತು.